ನಗರ ಪ್ರದೇಶಗಳಲ್ಲಿ ಮನೆ ಕಟ್ಟಿ ವಾಸವಾಗಿರುವವರಿಗೆ ತಮಗೆ ಸಿಕ್ಕಿರುವ ಚಿಕ್ಕ ಜಾಗದಲ್ಲಿ ಸ್ವಲ್ಪವಾದರೂ ಹೂವು ಹಣ್ಣು ತರಕಾರಿ ಇತ್ಯಾದಿಗಳನ್ನು ಬೆಳೆಯೋಣ ಎಂಬ ಹುಮ್ಮಸ್ಸು. ಹಾಗಾಗಿ ತಮ್ಮ ಆವರಣದಲ್ಲಿ ಇರುವ ಜಾಗದಲ್ಲಿ ಅಥವಾ ಇಲ್ಲದಿದ್ದರೆ ಟೆರೆಸ್ ಗಾರ್ಡನ್ ಅಥವಾ ಕುಂಡಗಳಲ್ಲಿ ಹೀಗೆ ಹಲವಾರು ಮೆಥಡಲ್ಲಿ ಸ್ವಲ್ಪ ಮಟ್ಟಿಗೆ ತೋಟಗಾರಿಕೆ ಮಾಡ್ತಾರೆ. ಇದರಲ್ಲಿ ಮನೆ ಖರ್ಚಿಗೆ ಬೇಕಾಗುವಂತಹ ಕೆಲವು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತಂಬುಳಿಗಳಿಗೆ ಸಾಧ್ಯವಾಗುವಂಥ ಸೊಪ್ಪು, ತರಕಾರಿಗಳು, ಹಣ್ಣಿನ ಗಿಡಗಳು ಇತ್ಯಾದಿ ಬೆಳೆಯೋದ್ರಲ್ಲಿ ಒಂದು ಖುಷಿ ಇರ್ತದೆ, ಉಲ್ಲಾಸ ಹಾಗೂ ಸ್ವಲ್ಪ ಮಟ್ಟಿಗೆ ಶಾರೀರಿಕ ವ್ಯಾಯಾಮವೂ ಆಗ್ತದೆ. ನಿವೃತ್ತರಿಗಂತೂ ಉತ್ತಮ ಸಮಯ ಕಳೆಯುವ ವಿಷಯವೂ ಹೌದು. ಇದೇ ನೋಡಿ ನಮ್ಮ ಎದುರುಗಡೆ ಮನೆಯವರ ಆವರಣದಲ್ಲಿರುವ ಸುಂದರವಾದ ಕೈತೋಟ, ಬನ್ನಿ ಒಂದು ಸುತ್ತು ಹಾಕೋಣ. ಇವರ ಕೈತೋಟದಲ್ಲಿ ನನಗೆ ವಿಶೇಷ ಅಂತ ಅನಿಸಿದ್ದು ಇದು ಸೋಂಪು ಗಿಡ. ಹಾಗೆ ಇಲ್ಲಿ ಒಂದು ಬಿಳಿ ಬಣ್ಣದ ಬದನೆಕಾಯಿಯ ತಳಿಯನ್ನು ಹಾಕಿದ್ದಾರೆ. ಬಿಳಿ ಬಣ್ಣದ ಬದನೆಕಾಯಿ ಮಾರ್ಕೆಟಲ್ಲಿ ಸಿಗೋದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು. ನಾನಂತೂ ನೋಡಿರಲಿಲ್ಲ, ಹಾಗಾಗಿ ನನಗೆ ವಿಶೇಷ ಅನ್ನಿಸ್ತು. ಇವರು ಬಿಳಿ ಬದನೆಕಾಯಿ ಬೆಳೆದಿದ್ದರ ಸ್ವಾರಸ್ಯ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ಅವರು ಡ್ರ್ಯಾಗನ್ ಫ್ರೂಟ್ ಇನ್ನು ಬೀಜ ಅಂತ ಹಾಕಿದ್ದಂತೆ, ಆದರೆ ಅದರಲ್ಲಿ ಬೆಳೆ ಬಂದಿದ್ದು ಬಿಳಿ ಬಣ್ಣದ ಬದನೆಕಾಯಿ ಅಂತ ಹೇಳ್ತಾ ಪ್ರಸನ್ನ ನಗ್ತಾರೆ. ಈ ತರಕಾರಿನ ಅವರು ನಮಗೂ ಕೊಟ್ಟರು, ನಾವು ಅಡುಗೆ ಮಾಡಿದ್ವಿ. ಮಾಮೂಲಿ ಬದನೆಕಾಯಿಯಲ್ಲಿ ಮಾಡುವಂತಹ ಎಲ್ಲ ಅಡುಗೆಯನ್ನು ಇದರಲ್ಲಿ ಮಾಡಬಹುದು, ರುಚಿ ಚೆನ್ನಾಗಿದೆ. ಹಾಗೆ ಕಟ್ ಮಾಡಿದಾಗ ಹೀಗಿದೆ ನೋಡಿ. ಇದೇ ಇಂಟ್ರೆಸ್ಟಲ್ಲಿ ಹಾಗಿದ್ರೆ ಬದನೆಕಾಯಿಯಲ್ಲಿ ಎಷ್ಟು ವೆರೈಟಿ ಇದೆಯಪ್ಪ ಅಂತ ಹೇಳಿ ನೋಡಿದರೆ ನೋಡಿ ಎಷ್ಟೊಂದು ವೈವಿಧ್ಯ.